ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 5ನೇ ಕ್ಲಾಸ್ ಪರಿಸರ ಅಧ್ಯಯನ, ಕ್ಲಾಸ್ 5 ಪರಿಸರ ಅಧ್ಯಯನ, ಅಧ್ಯಾಯ 2 ಕುಟುಂಬ. ಈ ಪಾಠದ ಪ್ರಶ್ನೋತ್ತರಗಳು, ಅಭ್ಯಾಸದ ಪ್ರಶ್ನೆಗಳು. ಪ್ರಶ್ನೆ 1, ವಂಶವೃಕ್ಷ ಎಂದರೇನು? ಉತ್ತರ, ಮನುಷ್ಯನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇರುವ ರಕ್ತ ಸಂಬಂಧಕ್ಕೆ ವಂಶವೃಕ್ಷ ಎನ್ನುವರು. ಪ್ರಶ್ನೆ 2, ನಾನು ಮನು ಈ ವಂಶ ವೃಕ್ಷದ ಮೂಲಕ ನನ್ನ ಕುಟುಂಬದ ಪರಿಚಯ ಮಾಡಿಕೊಂಡುವೆ. ಇಲ್ಲಿದೆ ನನ್ನ ವಂಶ ವೃಕ್ಷ, ಇದರಲ್ಲಿ ನಾನು ಹಸಿರು ಬಣ್ಣದ ಚೌಕದಲ್ಲಿದ್ದೇನೆ. ನನ್ನ ವಂಶದ ಎಲ್ಲಾ ಸದಸ್ಯರ ಹೆಸರನ್ನು ಓದು. ತಲೆಮಾರು 1, ತಲೆಮಾರು 2, ತಲೆಮಾರು 3, ತಲೆಮಾರು 4. ನಾನು ಮನು. ಮನು ನೀನು ಎಂದು ಭಾವಿಸಿ ಈ ವಂಶ ವೃಕ್ಷದಲ್ಲಿರುವ ವ್ಯಕ್ತಿಗಳ ಸಂಬಂಧಗಳನ್ನು ಬರೆಯಿರಿ. ಪ್ರಿಯಾ, ರಕ್ಷಿತಾ, ರಾಧಾ, ಪ್ರೇಮ, ರಮಪ್ಪ, ಭಾಗ್ಯಮ್ಮ, ರವಿ, ವಿನೂತ, ಪಲ್ಲವಿ, ಶರಣು, ಸುಮ, ರಾಜು, ರಮ, ಕಿರಣ, ಕೀರ್ತನ. ಸಂಬಂಧ, ಅಕ್ಕ, ತಂದೆ ತಾಯಿ, ಸೋದರತ್ತೆ, ಮುತ್ತಜ್ಜ, ತಾತ, ಅಜ್ಜಿ, ಅತ್ತೆ, ಅತ್ತೆ, ಮಾವ, ತಾತ, ಅಜ್ಜಿ, ಮಾಮೈದು, ಅತ್ತೆ, ಮಗಳು. ನನ್ನ ಗೆಳೆಯ ಗಣೇಶ ಕುಟುಂಬನ ನೋಡೋಣ ಬಾ. ಅವ್ಯಕ್ತ ಕುಟುಂಬ, ದೊಡ್ಡ ಕುಟುಂಬ, ಅವ್ಯಕ್ತ ಕುಟುಂಬ, ಸುಂದರವಾದ ಕುಟುಂಬ. ಇದುವರೆಗೆ ನೀನು ತಿಳಿದ ನಿನ್ನ ಮತ್ತು ಗಣೇಶನ ಕುಟುಂಬಗಳಲ್ಲಿ ಕಂಡುಬಂದ ಸಾಮ್ಯತೆ ಹಾಗೂ ಭಿನ್ನತೆಗಳನ್ನು ಬರೆಯಿರಿ. ಸಾಮ್ಯತೆ, ಅವ್ಯಕ್ತ ಕುಟುಂಬ, ಭಿನ್ನತೆ, ಕುಟುಂಬದ ಸದಸ್ಯರ ತಲೆಮಾರು. ಪ್ರಶ್ನೆ 5, ನಿನ್ನ ಕುಟುಂಬಕ್ಕೆ ನೇರವಾಗುವ ಇತರರು ಯಾರು? ಯಾರು? ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ. ಯಾವ ರೀತಿ ಸಹಾಯ? ಯೋಗ್ಯ ಶಿಕ್ಷಣ ಕೊಡಿಸುವುದು, ಲಾಲನೆ ಪಾಲನೆ, ಓದಲು ಬರೆಯಲು, ಆಟವಾಡಲು. ಈ ಕೆಳಗಿನ ಅಂಶಗಳನ್ನು ಓದಿ ಇದನ್ನು ನನ್ನ ಕುಟುಂಬ ಮತ್ತು ಇತರರ ಎಂದು ವಿಂಗಡಿಸಿ ಅದನ್ನು ಕೊಟ್ಟಿರುವ ಚೌಕದಲ್ಲಿ ಬರೆಯಿರಿ. ಪಾಲನೆ ಮತ್ತು ರಕ್ಷಣೆ, ಯೋಗ್ಯ ಶಿಕ್ಷಣ ಕೊಡಿಸುವುದು, ಆಹಾರ ವಸ್ತುಗಳನ್ನು ದಿನಸಿ ಹಿಡಿದು ಪಾಠವನ್ನು ಕಲಿಸುವುದು, ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು, ರೋಗ ಬಂದಾಗ ಚಿಕಿತ್ಸೆ ಮಾಡುವುದು, ಪ್ರೀತಿ ವಾತ್ಸಲ್ಯ ತೋರುವುದು, ಅವಶ್ಯಕತೆಗಳನ್ನು ಪೂರೈಸುವುದು. ನನ್ನ ಕುಟುಂಬ, ಪಾಲನೆ ಮತ್ತು ರಕ್ಷಣೆ, ಆಹಾರ ವಸ್ತುಗಳ ದಿನನಿತ್ಯ ಇಡುವುದು, ಯೋಗ್ಯ ಶಿಕ್ಷಣ ನೀಡುವುದು ನನ್ನ ಕುಟುಂಬ, ಪ್ರೀತಿ ವಾತ್ಸಲ್ಯ ತೋರುವುದು ನನ್ನ ಕುಟುಂಬ, ಅವಶ್ಯಕತೆಗಳನ್ನು ಪೂರೈಸುವುದು ನನ್ನ ಕುಟುಂಬ, ಹೆಚ್ಚಿನ ಸಮಯ ಇರುವುದು ನನ್ನ ಕುಟುಂಬ. ಚಿತ್ರದಲ್ಲಿ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಪ್ರಶ್ನೆ 1, ಕುಟುಂಬದಿಂದ ನಾನು ಕಲಿಯುವ ಒಳ್ಳೆಯ ಆರೋಗ್ಯ ಗುಣಗಳಾವು? ಪ್ರೀತಿ, ವಾತ್ಸಲ್ಯ, ಸಬಾಳ್ವೆ, ಸಹಕಾರ, ಸಂಬಂಧಗಳ ವೃದ್ಧಿ, ಹೊಂದಾಣಿಕೆ, ಹಿರಿಯರಿಗೆ ಹೊಂದಾಣಿಕೆ, ಗೌರವ, ಹಿರಿಯರ ಹರಕೆ, ಪೋಷಣೆ, ಗುರುತುವಿಕೆ, ರಕ್ಷಣೆ, ಶಿಕ್ಷಣ. ಪ್ರಶ್ನೆ 2, ಕುಟುಂಬ ನನಗೆ ಏಕೆ ಬೇಕು? ಸಹಬಾಳ್ವಿಕೆ ಮಾಡಲು, ಕಷ್ಟ ಸುಖದಲ್ಲಿ ನೆರವಾಗಲು, ಸಂಬಂಧಗಳ ಅರ್ಥಿಸಲು, ಅವಶ್ಯಕತೆಗಳ ಪೂರೈಕೆಗೆ, ಸಹಕಾರ ಹೊಂದಾಣಿಕೆ ನುಡಿಸಿಕೊಳ್ಳಲು, ಸಂತತಿ ಮುಂದುವರಿಯುವಿಕೆ ಮುಂತಾದವುಗಳನ್ನು. ಹೆಚ್ಚಿನ ಪ್ರಶ್ನೆಗಳು, ವಂಶವೃಕ್ಷವನ್ನು ತಿಳಿಸುತ್ತದೆ, ವಂಶವೃಕ್ಷನನ್ನು ಏನನ್ನು ತಿಳಿಸುತ್ತದೆ? ಉತ್ತರ, ಮನುಷ್ಯನ ತಲೆಮಾರಿನ ರಕ್ತ ಸಂಬಂಧವನ್ನು ತಿಳಿಸುತ್ತದೆ. ಪ್ರಶ್ನೆ 2, ಕುಟುಂಬ ಪಾಠದಲ್ಲಿ ಹೆಣ್ಣು ಮತ್ತು ಗಂಡಿನ ಸಂಬಂಧವನ್ನು ಯಾವ ಚಿಹ್ನೆ ಸಂಕೇತದಿಂದ ಸೂಚಿಸಲಾಗಿದೆ? ಹೆಣ್ಣು ವೃತ್ತಾಕಾರ ವೃತ್ತದಿಂದ, ಗಂಡು ಚೌಕ ವೃತ್ತದಿಂದ ಸೂಚಿಸಲಾಗಿದೆ. ಅವಿಭಕ್ತ ಕುಟುಂಬ ಎಂದರೇನು? ತಂದೆ, ತಾಯಿ ಮತ್ತು ಮಕ್ಕಳು ಇರುವ ಸಣ್ಣ ಮತ್ತು ಪ್ರತ್ಯೇಕ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಎನ್ನುವರು. ಅವಿಭಕ್ತ ಕುಟುಂಬ ಎಂದರೆ ತಂದೆ, ತಾಯಿ ಮತ್ತು ಮಕ್ಕಳಿರುವ ಸಣ್ಣ ಮತ್ತು ಪ್ರತ್ಯೇಕ ಕುಟುಂಬವು ಅವಿಭಕ್ತ ಕುಟುಂಬ ಎನ್ನುವರು. ಕುಟುಂಬದ ಕಾರ್ಯಗಳೇನು? ಕುಟುಂಬದ ಕಾರ್ಯಗಳು, ಪಾಲನೆ ಮತ್ತು ರಕ್ಷಣೆ, ಯೋಗ್ಯ ಶಿಕ್ಷಣ ಕೊಡುವುದು, ಆಹಾರ ವಸ್ತುಗಳನ್ನು ನೀಡುವುದು, ಪಾಠವನ್ನು ಕಲಿಸುವುದು, ಆಟದಲ್ಲಿ ಸೋತಾಗ ಸಮಾಧಾನ ಪಡಿಸುವುದು, ರೋಗ ಬಂದಾಗ ಚಿಕಿತ್ಸೆ ಮಾಡುವುದು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಸಮ್ಮರ್ ವೆಕೇಷನಲ್ಲಿ ಅಡ್ಮಿಷನ್ ಓಪನ್ ಆಗಿವೆ. CBC, NCERT ಅಂಡ್ ಸ್ಟೇಟ್, ಅಪೋಸಿಟ್ ಸೈನಿಕ್ ಸ್ಕೂಲ್, ಶಾಸ್ತ್ರಿ ನಗರ್, ತರಗಳ, ಹಬೀಬ್ ನಗರ್, ವಿಜಯಪುರ್. ಸಮ್ಮರ್ ವೆಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಆರ್ ಓಪನ್. ಕ್ಲಾಸ್ 10, ಕ್ಲಾಸ್ 9, ಕ್ಲಾಸ್ 8, ಕ್ಲಾಸ್ 7, ಕ್ಲಾಸ್ 6, 5th, 4th, ನವೋದಯ ಸೈನಿಕ್ ಇತರ ಕೋಚಿಂಗ್ ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್, PUC ಪರ್ಸೆಕೆಂಡ್ ಆರ್ಟ್ಸ್, PUC ಪರ್ಸೆಕೆಂಡ್ ಕಾಮರ್ಸ್, PUC ಪರ್ಸೆಕೆಂಡ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಕೋಚಿಂಗ್ ಅವೈಲೇಬಲ್. ಅಡ್ರೆಸ್, ಅಪೋಸಿಟ್ ಸೈನಿಕ್ ಸ್ಕೂಲ್, 1st ಗೇಟ್, ಹಬೀಬ್ ನಗರ್, ಶಾಸ್ತ್ರಿ ನಗರ್, 3rd, ವಿಜಯಪುರ. ಒಮ್ಮೆ ಭೇಟಿ ಕೊಡಿ.